ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ಮೂರುವರೆ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಅವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬಂದವರಲ್ಲ. 2008ರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ, 2018ರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ. ಆಪರೇಷನ್ ಕಮಲ ಮಾಡಿ ಅನೈತಿಕವಾಗಿ ಹಿಂಭಾಗದಿಂದ ಬಂದಿರತಕ್ಕಂಥವರು ಭಾರತೀಯ ಜನತಾ ಪಕ್ಷ. 2008ರಲ್ಲಿ ಅವರು 2013 ಗೆದ್ದಿರಲಿಲ್ಲ, 113 ಸ್ಥಾನ ಗೆಲ್ಲಲಿಲ್ಲ. 2018ರಲ್ಲಿ 113 ಸ್ಥಾನ ಗೆಲ್ಲಲಿಲ್ಲ, 110 ಒಂದ್ಸಲಿ, 104 ಒಂದು ಸಾರಿ. ಎರಡೂ ಸಾರಿ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ಎಂಎಲ್ಎಗಳಿಗೆ ಕೊಟ್ಟು ಎಂಎಲ್ಎಗಳನ್ನ ಖರೀದಿ ಮಾಡಿ ಅಧಿಕಾರಿಗೆ ಬಂದಂತವರು ಭಾರತೀಯ ಜನತಾ ಪಕ್ಷದವರು. ನಾನು ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕದ ರಾಜಕಾರಣದಲ್ಲಿ 78ನೇ ಇಸ್ವಿಯಿಂದ ಇದ್ದೇನೆ. 1978ನೇ ಇಸ್ವಿ ವರ್ಷ ಆಯ್ತು ಆಪರೇಷನ್ ಕಮಲ ಅಂತಕ್ಕಂಥ ಪದ ಕೇಳಿರಲಿಲ್ಲ, ನಾನು ಯಾವತ್ತೂ ಕೇಳಿರಲಿಲ್ಲ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಪ್ರಾರಂಭ ಆದದ್ದು ಭಾರತೀಯ ಜನತಾ ಪಕ್ಷದಿಂದ, ಯಡಿಯೂರಪ್ಪನವರಿಂದ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. 2008ರಲ್ಲಿ ಯಡಿಯೂರಪ್ಪ ಆಪರೇಷನ್ ಕಮಲ, ರೆಡ್ಡಿ ಬ್ರದರ್ಸ್ ಪಕ್ಷಕ್ಕೆ 104, ಕಾಂಗ್ರೆಸ್ಗೆ 80 ಸ್ಥಾನಗಳು, ಜೆಡಿಎಸ್ಗೆ 37 ಸ್ಥಾನಗಳು. ಸರ್ಕಾರ ಮಾಡಲಿಕ್ಕೆ ಕನಿಷ್ಠ ಬಹುಮತ ಬೇಕಾಗಿರ್ತಕ್ಕಂಥದ್ದು 113. ನಮಗೆ 38.18% ಓಟ್ ಬಂತು. 38.18% ಭಾರತೀಯ ಜನತಾ ಪಕ್ಷದವರಿಗೆ 36.42% ಬಂತು. ಪರ್ಸೆಂಟೇಜ್ ಚೆಕ್ ಹಾಕಿದಾಗ ನಮಗೆ ಜಾಸ್ತಿ ಓಟ್ ಬಂದಿದೆ, ಆದರೆ ಸ್ಥಾನಗಳು ಅವರಿಗೆ ಜಾಸ್ತಿ ಬಂತು, ನಮಗೆ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ. ಆಗಿನ ರಾಜ್ಯಪಾಲರು ಯಡಿಯೂರಪ್ಪನವರು ಕರೆದರು, ಮುಖ್ಯಮಂತ್ರಿ ಆಗಲಿ ಯಡಿಯೂರಪ್ಪನವರೇ, ನೀವು ನಿಮ್ಮ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ ಅದು ಹೇಳುವಾಗ ಒಂದು ಕಂಡೀಷನ್ ಹಾಕಿದ್ರು,
ಮುಖ್ಯಮಂತ್ರಿ ಆದ್ಮೇಲೆ ಬಹುಮತವನ್ನು ಸಾಬೀತು ಮಾಡಬೇಕು. ಅಸೆಂಬ್ಲಿಯಲ್ಲಿ ಬಹುಮತವನ್ನು ಸಾಬೀತು ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಪ್ರಮಾಣ ವಚನ ತಗೊಂಡ್ರು. ಮುಖ್ಯಮಂತ್ರಿಯಾಗಿ ಸಾಬೀತು ಮಾಡಕ್ ಆಗೋ ಅಂತ ಗೊತ್ತಾಗಿ ರಾಜೀನಾಮೆ ಮೂರೇ ದಿನ ಮುಖ್ಯಮಂತ್ರಿಯಾಗಿದ್ದರು. ಸಾಬೀತು ಮಾಡಕ್ಕಾಗಲ್ಲ ಅಂತ ಗೊತ್ತಾಗಿ ಏಯ್ ಕೂಕಳಪ್ಪ ನೀನು ಅಲ್ಲಿ ಅಲ್ಲಿ ಅರ್ಧ ಕೂತಿನಲ್ಲಿ ಕೂತು ಏಯ್ ಅರ್ಧ ಕೂಡ ನೀನು ಅಂತ ರಾಜೀನಾಮೆ ಕೊಟ್ಟರು. ನಾವು ಭಾರತೀಯ ಜನತಾ ಪಕ್ಷವನ್ನು ಕೋಲುವಳಿ ಪಕ್ಷ ಧರ್ಮ ಧರ್ಮಗಳಲ್ಲಿ ಸಂಘರ್ಷವನ್ನು ಉಂಟು ಮಾಡಬೇಕಂತ ಪಕ್ಷ, ಜಾತಿ ಜಾತಿಗಳಲ್ಲಿ ವಿಷಮೀನವನ್ನು ಇತ್ತಕ್ಕಂತ ಪಕ್ಷ, ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎಚ್ಚಿಕಟ್ಟಕ್ಕಂತ ಪಕ್ಷ. ಆ ಪಕ್ಷ ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬರಬಾರದು ಅಂತೇಳಿ 37 ಸ್ಥಾನಗಳಿಂದ ಕೂಡ ಜೆಡಿಎಸ್ ಗೆ ಬೆಂಬಲ ಕೊಟ್ಟು ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು. ಆದರೆ ಕುಮಾರಸ್ವಾಮಿ 1 ವರ್ಷ 2 ತಿಂಗಳಿಗೆ ಸರ್ಕಾರ ಕಳ್ಕೊಂಡಿದೆ. ಯಾಕೆ ಕೂಡ ಕಳ್ಕೊಂಡರು? ಜನರನ್ನ ಎಂಎಲ್ಎಗಳನ್ನ ಭೇಟಿ ಮಾಡಿದ್ರೆ, ಜನರುಗಳನ್ನ ಭೇಟಿ ಮಾಡಿದ್ರೆ, ಮಂತ್ರಿಗಳನ್ನ ಭೇಟಿ ಮಾಡಿದ್ರೆ ಸರ್ಕಾರ ಕಳ್ಕೊಂಡಿರಲಿಲ್ಲ. ಕುಮಾರಸ್ವಾಮಿ ಭೇಟಿನೇ ಮಾಡಿಲ್ಲ ಪುಣ್ಯ ಎಷ್ಟೇ ನೋಡಿದ್ರು ಮುಖ್ಯಮಂತ್ರಿ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೇನೆ, ಅಲ್ಲಮ್ಮ ಪ್ರಭು ಒಂದು ಮಾತಾಡಿದ್ದಾರೆ, ಕೊಟ್ಟ ಕುದುರೆಯನ್ನು ಏನಲ್ಲವ ಸೂರನು ಅಲ್ಲ ಹೀರನು ಅಲ್ಲ ಕೊಟ್ಟ ಕುದುರೆಯನ್ನು ಏನಲ್ಲವ ಸೂರನು ಅಲ್ಲ ಹೀರನು ಅಲ್ಲ ವೀರನು ಅಲ್ಲ. ಹಂಗಾಗಿ ಸರ್ಕಾರ ಕಳ್ಕೊಂಡು ಬಿಜೆಪಿ ಅಧಿಕಾರ ಬರಲಿಕ್ಕೆ ಕಾರಣ ಆಗಿದೆ. ಬಿಜೆಪಿ ಬರ್ತೀನಿ ಇಲ್ಲ ಕರ್ನಾಟಕ ಇವತ್ತು ಅಧಿಕಾರ ಬಂದ ಮೇಲೆ ಈ ರಾಜ್ಯವನ್ನ ಹಾಳು ಮಾಡಿದವರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ರೈತರು ಮಹಿಳೆಯರು ಯಾರೂ ಕೂಡ ನೆಮ್ಮದಿಯಿಂದ ಬರತಕ್ಕಂತ ವಾತಾವರಣ ಇಲ್ಲ. ಪ್ರತಿಯೊಬ್ಬರೂ ಕೂಡ ಆತಂಕದಿಂದ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಕಾರಣ. ಈಗ ರೈತರು ನೆಮ್ಮದಿಯಾಗಿದ್ದಾರೆ? ನರೇಂದ್ರ ಮೋದಿ ಅವರು ಹೇಳಿದ್ರು 2017ರಲ್ಲಿ ರೈತರ ಆದಾಯವನ್ನ ದುಪ್ಪಟ್ಟು ಮಾಡುತ್ತೇನೆ. ಎಷ್ಟೇ ಶಿವಗಡೆ 22 ಒಳಗಡೆ ದುಪ್ಪಟ್ಟು ಮಾಡುತ್ತೇನೆ. ನೀವು ರೈತ ಆಗಿದೆಯೇನಪ್ಪ ಗೊಬ್ಬರದಲ್ಲಿ ಎಷ್ಟಿತ್ತು? ಮನಮೋಹನ್ ಸಿಂಗ್ ಅವರಿರುವಾಗ ಒಂದು ಡಿಎಪಿ 50